ನಮಸ್ಕಾರ ವಿನೇನ್ ವಾರ್ತೆಗಳಿಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಬಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭೇಟಿ ಪರಿಶೀಲನೆ ಮಕರ ಸಂಕ್ರಾಂತಿ ಅಂಬಾ ಮಠಕ್ಕೆ ಹರಿದು ಬಂದ ಭಕ್ತರು ಸಿಂಧನೂರಿನಲ್ಲಿ ಸಿದ್ದರಾಮೇಶ್ವರ ಜಯಂತಿ ಅದ್ದೂರಿ ಮೆರವಣಿಗೆ ಸಿಪಿಐಎಂಎಲ್ ರೆಡ್ ಸ್ಟಾರ್ ನಿಂದ ಸ್ಥಾಯಿ ನಿಧಿ ಸಂಗ್ರಹಕ್ಕೆ ಚಾಲನೆ ಹಂಚಿನಳ್ ಕ್ಯಾಂಪ್ನಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ನಾಡಗೌಡರಿಂದ ಶಂಕುಸ್ಥಾಪನೆ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಸಂಭ್ರಮದಿಂದ ಸಂಕ್ರಾಂತಿ ಆಚರಣೆ ಸಂಕೇತ್ ಫಿನಿಕ್ಸ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ರಾಜೇಂದ್ರ ಕುಮಾರ್ ಶಾಲೆಯಲ್ಲಿ ವಿಜೃಂಭಣೆಯಿಂದ ಸಂಕ್ರಾಂತಿ ಆಚರಣೆ ಶ್ರೀಕೃಷ್ಣ ದೇವರಾಯ ವಿದ್ಯಾ ಸಂಸ್ಥೆಯಲ್ಲಿ ಸಂಕ್ರಾಂತಿ ಸಂಭ್ರಮ ವಾರ್ತೆಗಳ ವಿವರ ಸಿಂಧನೂರು ತಾಲೂಕಿನ ವಳಬಳ್ಳಾರಿಯಲ್ಲಿ ಜನವರಿ 26 27 ಮತ್ತು 28 ರಂದು ನಡೆಯುವ ಅಮೃತ ಮಹೋತ್ಸವ ಸಾಮೂಹಿಕ ವಿವಾಹ ಹಾಗೂ ರಥೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಹಾಗೂ ಸಹಾಯಕ ಆಯುಕ್ತ ಅವಿನಾಶ್ ಸಿಂಧೆ ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಜಿಲ್ಲಾ ಪಂಚಾಯತಿ ಸಿಇಒ ಶಶಿಧರ್ ಕುರೇರ್ ಹಾಗೂ ಶಾಸಕ ವೆಂಕಟರಾವ್ ನಾಡಗೌಡ ಮಾಹಿತಿ ನೀಡಿದರು ಮೋಟರಬಲ್ ಮಾಡಿ ಅವರಿಗೆ 20 ಅಥವಾ 21 ರೊಳಗೆ ಆಮೇಲೆ ಕೆಲವು ಕಡೆ ಎಕ್ಸ್ಟೆನ್ಷನ್ ಆಗಿದೆ ರೋಡ್ ನೀವು ಬರುವಾಗ ದಾರಿಯಲ್ಲಿ ನೋಡಿರ್ತೀರಿ ಕಂಕರ್ ಹಾಕಿ ಅದು ನಾಳೆಯಿಂದನೇ ಅದಕ್ಕೆ ಟಾರ್ ಹಾಕಿ ಸರಿ ಮಾಡೋದಕ್ಕೆ ನಾಳೆ ಸಂಜೆ ಅಥವಾ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾರೆ ಬಂದಿದ್ದಾರೆ ಅವರು ಇಟ್ಟಿದ್ದಾರೆ ಬಂದು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದಾರೆ ಸ್ಟಾರ್ಟ್ ಆಗ್ತೀನಿ 20ರೊಳಗೆ ಎಲ್ಲ ಕಡೆ ನಮ್ಮ ಜಾಸ್ತಿ ಕೆಟ್ಟಿರೋದು ಸಿಟಿ ಎಂಟ್ರೆನ್ಸ್ ಅದಕ್ಕೆ ನಾವು 1 ಕಿಲೋಮೀಟರ್ನ ಸಿಸಿ ಇಟ್ಟಿದ್ದೀವಿ ಆದರೆ ನಾವೀಗ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ ಸಿಸಿ ಮಾಡೋಕ್ಕೆ ಹೋದರೆ ಇಂಟ್ರೆಸ್ಟ್ ಆಗ್ತೇನೆ ಮತ್ತು ದಾರಿ ನಿಲ್ಲಿಸೋದು ಕ್ಯೂರಿಂಗು ಟೈಮ್ ಇಟ್ಟಿದ್ದೇನೆ ಸದ್ಯಕ್ಕೆ ಮೋಟ್ರಬಲ್ ಮಾಡೋದಕ್ಕೆ ಏನು ಮಾಡಬೇಕು ಆ 1 ಕಿಲೋಮೀಟರ್ನಾಗ ಮಾಡಿ ಇಲ್ಲಿ ಮುಂದೆ ಏನು ಕಟ್ ಮಾಡಿ ಪೈಪ್ಗಳಾಕಿ ರೋಡನ್ನು ಸ್ವಲ್ಪ ಇದು ಮಾಡಿದ್ದಾರೆ ಅವೆಲ್ಲವನ್ನ ಪಾಟ್ಗಳನ್ನು ಮುಗಿಸಿ ಬೈ 2021 ಅನ್ನೋದ್ರೊಳಗಾಗಿ ಎಲ್ಲ ಕೆಲಸಗಳು ಮುಗಿಬೇಕು ಅಂತ ಹೇಳಿದ್ವಿ ಮುಗಿತೈತೆ ಇಲ್ಲೇ ಬೈಪಾಸ್ ಮಾಡಿದ್ದು ಈಗ ಕೆಲಸ ನಡೆದಿದೆ ಈಗ ನಾಳೆಯಿಂದ ಮತ್ತೆ ಮರಳು ಫಿಲ್ಲಿಂಗ್ ಮಾಡಿ ಮೆಟ್ಲಿಂಗ್ ಮಾಡಿ ಅದನ್ನು 23 ಅನ್ನೋದ್ರೊಳಗೆ ಅಟ್ಲೀಸ್ಟ್ ಮೆಟ್ಲಿಂಗ್ ಅದು ಮಾಡಿ ಅದು ಪಕ್ಕದಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಅಂತಕ್ಕಂಥದ್ದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ತೋರಿಸಿದ್ದಾರೆ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರನ್ನ ಚೆಕ್ ಮಾಡಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಅಂಬಾದೇವಿ ದೇವಸ್ಥಾನದಲ್ಲಿ ಅವರೇನು ಪಾರ್ಕಿಂಗ್ ಮಾಡಿದ್ರು ಅನುಭವ ಇರೋದ್ರಿಂದ ಅಲ್ಲಿ ಹಂಗೆ ಮಾಡಿದ್ರು ಅಲ್ಲಿ ಅಂತಲೇ ನಾವು ಇಲ್ಲಿ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅಂಬಾ ಮಠದಲ್ಲಿ ಅಂತ ಏನು ತೊಂದರೆ ಆಗಲಿಲ್ಲ ಪಾರ್ಕಿಂಗ್ ಮಾಡಿರೋದು ಅಲ್ಲಿ ಮಾಡಿರೋದನ್ನೇ ಇಲ್ಲಿ ಮಾಡ್ತೇವೆ ಅಂತಂತಂದ್ರೆ ನಿವಾಸಿಗಳು ಹೆಲಿಪ್ಯಾಡ್ ಮಾಡಬೇಕಾಗಿರೋದ್ರಿಂದ ಸ್ಥಳ ನೋಡ್ತಾ ಇದ್ದೀವಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಪೊಲೀಸ್ ಇಲಾಖೆ ಮತ್ತು ಬಿಡಲ್ಮಿಡಿ ಇಲಾಖೆ ಮತ್ತು ಇವೆಲ್ಲ ಇದರಿಂದ ಕ್ಲಿಯರೆನ್ಸ್ ಆಗಬೇಕಾದ್ರೆ ಅಲ್ಲಿ ಹರ್ಡಲ್ಸ್ ಏನಾದರೂ ಇದ್ದಾವ ವೈರ್ಸ್ ಇದಾವ ಏನಾದರೂ ಆಗ್ತದ ಎಲ್ಲಿಗಾಗ್ತದೆ ವಿಐಪಿಸ್ ಬರುವಾಗ ಎಲ್ಲ ಕ್ಲಿಯರೆನ್ಸ್ ಬೇಕಾಗ್ತದೆ ಅದನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಸಿಂಧೂರಿನಲ್ಲಿ ಹೆಲಿಪ್ಯಾಡ್ನಲ್ಲಿ ಬರಬೇಕು ಅಂತಂದರೆ ಅವತ್ತು ಸಿಕ್ಕಾಪಟ್ಟೆ ಜನರು ಬರ್ತಾ ಇರ್ತಾರೆ ಅವರಿಗೆ ತೊಂದರೆ ಆಗಬೇಕಿತ್ತು ವಿಐಪಿ ಮೂಮೆಂಟ್ ಇದ್ದಾಗ ಇವರೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಇಲ್ಲೇ ಹೆಲಿಪ್ಯಾಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಹೆಲಿಪ್ಯಾಡ್ ಇಲ್ಲೇ ಹತ್ತಿರದಲ್ಲಿ ಜನರಿಗೆ ತೊಂದರೆ ಆಗಲಾರದಂಗೆ ಏನು ಮಾಡ್ಬೋದು ಅನ್ನೋ ವೀಕ್ಷಣೆ ಮಾಡಿ ಹೆಲಿಪ್ಯಾಡನ್ನು ಪೈಪ್ಲೈನ್ ಆಗಿದೆ ಇನ್ನೊಂದು ಪೈಪ್ಲೈನ್ ಮಾಡ್ತಾರೆ ವಿದಿನ್ 2021 ಅನ್ನೋದ್ರೊಳಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಆಮೇಲೆ ಹೆಚ್ಚುವರಿಯಾಗಿ ಒಂದು 25ಕ್ಕಿಂತ ಹೆಚ್ಚು ಟ್ಯಾಂಕರ್ಗಳನ್ನು ಇಟ್ಕೊಳ್ತೀವಿ ಎಮರ್ಜೆನ್ಸಿ ಕೆಇಬಿ ಅವ್ರಿಗೆ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಇಂಟ್ರಪ್ಟ್ ಆಗಲಾರ್ದಂಗೆ ಕರೆಂಟ್ ಏನಪ್ಪ ಆರೋಗ್ಯ ಇಲಾಖೆಯವರು ಕ್ಯಾಂಪ್ ಹಾಕಿದ್ದಾರೆ ಹೆಲ್ತ್ ಕ್ಯಾಂಪ್ ಹಾಕೋಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಏನೇನು ಜವಾಬ್ದಾರಿ ಮಾಡ್ತಾರೆ
ಸ್ಪೆಷಲ್ ಒಂದು ಹೆಲ್ತ್ ಕ್ಯಾಂಪ್ ಸ್ಪೆಷಲ್ ಕ್ಯಾಂಪ್ ಮಾಡಿರೋದು ಡಾಕ್ಟರ್ಸ್ ಎಲ್ಲ ಇಲ್ಲಿ 25 26 27 ಡಿಸೆಂಬರ್ನಲ್ಲಿ ಮುಖ್ಯವಾಗಿ ಏನು ಇಲ್ಲಿ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ ತೆಗೆರಿ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸಚಿವರು ಬಹಳಷ್ಟು ವಿಐಪಿ ಜೊತೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಸಹ ಇಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಸಂಪರ್ಕ ರಸ್ತೆಯನ್ನು ಸರಿಪಡಿಸೋದು ಎರಡನೇದಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸೋದು ಮತ್ತು ಬಂದಂತ ಬನ್ನಿ ವ್ಯಕ್ತಿಗಳ ಒಂದು ಇಲ್ಲಿ ಯಾವ ರೀತಿ ಹೆಲಿಪ್ಯಾಡ್ ಅರೇಂಜ್ಮೆಂಟ್ ಇರಬಹುದು ಸ್ಟೇಜ್ ಅರೇಂಜ್ಮೆಂಟ್ ಇರಬಹುದು ಅದನ್ನೆಲ್ಲ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ ಮಾನ್ಯ ಶಾಸಕರು ಹಲವಾರು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಎಸೆ ಅವರು ಇವ ಅವರು ಮತ್ತು ಈ ಎಲ್ಲ ವಿಚಾರಗಳನ್ನು ನಾವು ಜಿಲ್ಲಾಧಿಕಾರಿಗಳು ಗಮನಿಸ್ತಾ ಇದ್ದೇವೆ ಇದೆಲ್ಲ ನಮ್ಮ ಪೂರ್ವ ಸಿದ್ಧತೆಗಳು ಮಾಡ್ಕೋಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಮುಂದುವರೆದು ಈಗಾಗಲೇ ಶಾಸಕರು ಹೇಳಿದಾಗ ಪಾಟ್ಫೋರ್ ಬಿಲ್ಲಿಂಗನ್ನು ಬೇಗ ಆಗಬೇಕಂತ ನಾವು ಹೇಳಿದ್ದೀವಿ ಸಿ ಡಬ್ಲ್ಯೂ ಅವರು 20ನೇ ತಾರೀಕೊಳಗಾಗಿ ನಾವು ಮಾಡಿಕೊಡ್ತೀವಿ ರಸ್ತೆಯ ಅಧಿಬದಿಯಲ್ಲಿ ಜಂಗಲ್ ಕ್ಲಿಯರೆನ್ಸ್ ಇರ್ಬೋದು ರಸ್ತೆಯ ಇಕ್ಕೆಲಗಳಲ್ಲಿ ಮೋಟ್ರಬಲ್ ಮಾಡೋ ರೀತಿಯಲ್ಲಿ ಮತ್ತು ಪಾಟ್ಫೋರ್ ಬಿಲ್ಲಿಂಗನ್ನು ಮಾಡಿಕೊಂಡು ಅದನ್ನು ಅವರು ಮಾಡಿಕೊಡ್ತಾ ಇದ್ದಾರೆ ಜೊತೆಯಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಸಹ ಯಾವ ರೀತಿ ಲಾ ಆ್ಯಂಡ್ ಆರ್ಡರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತೆ ಪಾರ್ಕಿಂಗ್ ಎಲ್ಲಿರಬೇಕು ಟ್ರಾಫಿಕ್ ವ್ಯವಸ್ಥೆ ಇರಬೇಕು ವಿ ಐ ಪಿ ಮೂಮೆಂಟ್ಗಳನ್ನ ಯಾವ ರೀತಿ ಅವ್ರು ಕರ್ಕೊಂಡು ಹೋಗ್ತಾರೆ ಅದೆಲ್ಲ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಎಸ್ ಪಿ ಅವರು ಡಿ ಸಿ ಅವರು ಎಲ್ಲರೂ ಒಟ್ಟಾಗಿ ಚರ್ಚೆ ಮಾಡಿಕೊಂಡು ಈ ತಯಾರಿಗಳದನ್ನು ನಾವು ಮೇಲಕ್ಕೆ ಮಾಡಿಕೊಂಡು ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ಮಾಡಲಿಕ್ಕೆ ನಾವೆಲ್ಲ ತಯಾರು ಮಾಡ್ತೀವಿ ತಹಸೀಲ್ದಾರ್ ಅರುಣ್ ದೇಸಾಯಿ ತಾಲೂಕಾ ಪಂಚಾಯತಿ ಇಒ ಲಕ್ಷ್ಮೀದೇವಿ ರಾಜಶೇಖರ್ ಪಾಟೀಲ್ ಎನ್ ಜೀವನಗೌಡ ಗೊರೆಬಳ್ ಹನುಮನಗೌಡ ಬೆಳಗುರ್ಕಿ ಮತ್ತಿತರರು ಇದ್ದರು ವರ್ಷದ ಮೊದಲ ಹಬ್ಬವಾದ ಮಕರ ಸಂಕ್ರಾಂತಿ ಅಂಗವಾಗಿ ಸಿಂಧನೂರು ತಾಲೂಕಿನ ಸುಕ್ಷೇತ್ರ ಸಿದ್ದಪರ್ವತ ಅಂಬಾಮಠ ಅಂಬಾದೇವಿ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಬಗಳ ಮುಖ್ಯ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು ಜಾತ್ರೋತ್ಸವ ಜೊತೆಗೆ ಮಕರ ಸಂಕ್ರಾಂತಿ ಇರುವ ಹಿನ್ನೆಲೆಯಲ್ಲಿ ವಿವಿಧೆಡೆಯಿಂದ ಕುಟುಂಬ ಸಮೇತವಾಗಿ ಜನರು ಬಂದು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು Thank you.
ಆಡಳಿತ ಮತ್ತು ಭೋವಿ ಸಮಾಜದ ವತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿ ಅಂಗವಾಗಿ ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದಿಂದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ಅವರ ಭಾವಚಿತ್ರವನ್ನು ಮೆರವಣಿಗೆ ನಡೆಸಲಾಯಿತು. ನಗರದ ಬಸವ ವೃತ್ತ, ಬಸ್ ನಿಲ್ದಾಣ, ಮಹಾತ್ಮ ಗಾಂಧಿ ವೃತ್ತದ ಮೂಲಕ ಸ್ತ್ರೀಶಕ್ತಿ ಭವನದವರೆಗೆ ಮೆರವಣಿಗೆ ನಡೆಯಿತು. ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಮಹಿಳೆಯರು ಕುಂಭ ಕಳಶ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಂತರ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಕಾರ್ಯಕ್ರಮ ನಡೆಯಿತು. ಶಾಸಕ ವೆಂಕಟರಾವ್ ನಾಡಗೌಡ, ಕೆಪೆಕ್ ಅಧ್ಯಕ್ಷ ಕೆ ವಿರೂಪಾಕ್ಷಪ್ಪ, ನಗರಸಭೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ಸಿದ್ದರಾಮೇಶ್ವರ ಒಂದಿಗೆ.
ಜೀವನದಲ್ಲಿ ಸ್ವಲ್ಪ ಆದರೂ ಅಳವಡಿಸಿಕೊಳ್ಳಿ. ಮಾನವೀಯ ಮೌಲ್ಯಗಳನ್ನು ನಮ್ಮಲ್ಲಿ ಇಟ್ಟುಕೊಂಡ್ರೆ ನಾವು ಕೂಡ ಮನುಷ್ಯರಾಗಿ ಬದುಕಬೇಕು. ಈ ಹಬ್ಬಗಳ ಆಚರಣೆ ಅರ್ಥ ಬರಬೇಕು ಅಂದ್ರೆ ಅವರ ಆದರ್ಶಗಳನ್ನ ತಿಳಿದು ಅವುಗಳಲ್ಲಿ ಸ್ವಲ್ಪ ಆದರೂ ನಾವು ಆಚರಣೆ ತಂದು ಎಲ್ಲವನ್ನ ತರಬೇಕಾಗಲಿ. ಎಲ್ಲರೂ ಶರಣರಾಗಿಬಿಟ್ರೆ ಆ ಶರಣರು ಅನ್ನುವ ಶಬ್ದಕ್ಕೆ ಬೆಲೆಯೇ ಇರಲಿ. ಎಲ್ಲರೂ ಶರಣರಾಗಬೇಕಾಗಲಿ. ಎಲ್ಲರೂ ಮನುಷ್ಯರಾಗಿ ಬಾಳುವ ಮೌಲ್ಯಗಳನ್ನು ನಾವು ಕಲಿಯಬೇಕಾಗಿದೆ ಆದರ್ಶಗಳಿಂದ ಅನ್ನುವ ಮಾತನ್ನ ಹೇಳಿ ಒಂದು ಮಾತು ಗುರುಗಳು ಏನ್ ಹೇಳಿದ್ರಲ್ಲ. ತಾಲೂಕು ಸಂಘದ ಅಧ್ಯಕ್ಷ ದುರ್ಗಪ್ಪ ಮಲದಗುಡ್ಡ, ಉಪಾಧ್ಯಕ್ಷ ನಾಗಪ್ಪ ಕಲ್ಲೂರ್, ಜಿಲ್ಲಾ ಉಪಾಧ್ಯಕ್ಷ ಗೋವಿಂದ ರಾಜ್ ಸೋಮಲಾಪುರ್, ಗೌರವಾಧ್ಯಕ್ಷ ಹುಲುಗಪ್ಪ, ಯುವ ಘಟಕ ಅಧ್ಯಕ್ಷ ರಾಘವೇಂದ್ರ ಉಮ್ಲೂಟಿ, ಖಜಾಂಚಿ ಲಕ್ಷ್ಮಣ್ ಸಾಲ್ಗುಂದ, ಹನುಮಂತ ಹಂಚನಾಳ್, ಬಸವರಾಜ್ ಚಳ್ಳೂರ್, ರಾಘವೇಂದ್ರ ಸೋಮಲಾಪುರ್, ರಾಜಶೇಖರ್ ಉಪ್ಪಳ್, ಸಂಜೀವ್ ಮತ್ತಿತರರು ಇದ್ದರು. ಸಿಂಧನೂರು ತಾಲೂಕಿನ ಹಂಚನಾಳ್ ಕ್ಯಾಂಪ್ನಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ವೆಂಕಟರಾವ್ ನಾಡಗೌಡರು ಸೋಮವಾರ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಲೋಕೋಪಯೋಗಿ ಇಲಾಖೆಯ 2022-23 ಸಾಲಿನ ಅಪೆಂಡಿಕ್ಸ್ ಇ ಯೋಜನೆಯಡಿ 4.95 ಕೋಟಿ ವೆಚ್ಚದಲ್ಲಿ ಹಂಚನಾಳ್ ಕ್ಯಾಂಪ್ನಿಂದ ಹಂಚನಾಳ್ ಗ್ರಾಮದವರೆಗೆ ಸುಮಾರು 3 ಕಿಲೋಮೀಟರ್ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣ ಮಾಡಲಾಗುತ್ತಿದೆ. ಗಂಗಾವತಿ ಮುಖ್ಯ ರಸ್ತೆಯಿಂದ 400 ಮೀಟರ್ ಉದ್ದಕ್ಕೆ 2 ಕಡೆ ಚರಂಡಿ ನಿರ್ಮಿಸಲಾಗುವುದು. ನಿಗದಿತ ಅವಧಿಯಲ್ಲಿ ಗುಣಮಟ್ಟದ ಕೆಲಸ ಮಾಡಬೇಕು ಎಂದರು. ಹಂಚನಾಳ್ ಕ್ಯಾಂಪ್ನಿಂದ ಹಂಚನಾಳ್ ಗ್ರಾಮದವರೆಗೆ 3 ಕಿಲೋಮೀಟರ್ ರಸ್ತೆಯನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನು ಕೈಗೆತ್ತಿಕೊಂಡಿದ್ದೇವೆ. ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಕೆಲಸವನ್ನು 3 ತಿಂಗಳಲ್ಲಿ ಆದಷ್ಟು ಬೇಗ ಮುಗಿಸೋದಕ್ಕೆ ಪಿಡಬ್ಲ್ಯೂಡಿಯವರಿಗೆ ಗುತ್ತಿಗೆದಾರ ಚಕ್ರಾಯ ಗುತ್ತಿಗೆದಾರ 2 ತಿಂಗಳಲ್ಲಿ ಈ ಕೆಲಸವನ್ನು ಮುಗಿಸಿ ಸಹಾಯ ಈ ಭಾಗದ ಹಂಚನಾಳ್ ಇರ್ಬೋದು, ಜಾಲಿ ಹಾಳ್ ಇರ್ಬೋದು, ಬಸಾಪುರ ಇರ್ಬೋದು, ಜಮುನಾಪಳ್ಳಿ ಇರ್ಬೋದು, ನಮ್ಮ ಕ್ಯಾಂಪ್ ಇರ್ಬೋದು, ಮುರುಗಾ ಕ್ಯಾಂಪ್, ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಮುಂದಿನ ರಸ್ತೆಯನ್ನು ಮಾಡಿದ್ದೇವೆ. ಈ ಬಿಟ್ಟು ಇದ್ದಿಲ್ಲ, ಇದನ್ನು ಈಗ ಅಲ್ಲಿವರೆಗೆ ಮೊದಲೇನು ಕೆಲಸ ಆಗಿದೆ ಆ ರಸ್ತೆವರೆಗೆ ಈ ರಸ್ತೆ ಡ್ಯಾಮೇಜ್ ಆಗಿದ್ದನ್ನು ಈಗ ಕಂಪ್ಲೀಟ್ ಮಾಡಿ ಅನುಕೂಲ ಮಾಡಿಕೊಳ್ತೇವೆ. ನಾ ಎಲ್ಲ ಊರಿನ ಹಿರಿಯರಿಗೂ ಕೂಡ ವಿನಂತಿ ಮಾಡ್ತೇನೆ, ಕೆಲಸ ಮಾಡುವಾಗ ಮುತುವರ್ಜಿ ವಹಿಸಿ, ಸರಿಯಾಗಿಲ್ಲ ಅಂದರೆ ಗಮನಕ್ಕೆ ತಗೊಂಡ್ಬನ್ನಿ, ಸರಿಪಡಿಸ್ತೀವಿ. ನೀವು ಎಲ್ಲ ಮುಗಿದು ಬಿಲ್ ತಗೊಂಡ್ಮೇಲೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಧಿಕಾರಿಗಳಿಗೂ ಕೂಡ ಗುಣಮಟ್ಟದಲ್ಲಿ ಯಾವುದೇ ವ್ಯತ್ಯಾಸಗಳಾಗದ ಹಾಗೆ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಅನ್ನುವ ಸೂಚನೆಯಲ್ಲಿ ಎಲ್ಲರ ಸಹಕಾರ ಇರಲಿ ಅಂತ. ಸಿಂಧನೂರು ನಗರದ ಆದರ್ಶ ಕಾಲೋನಿಯಲ್ಲಿರುವ ಸಂಕೇತ್ ಫಿನಿಕ್ಸ್ ಸ್ಕೂಲ್ನಲ್ಲಿ ವರ್ಷದ ಮೊದಲ ಹಬ್ಬವಾದ ಮಕರ ಸಂಕ್ರಾಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ಶಾಲಾ ಆವರಣದಲ್ಲಿ ವಿವಿಧ ಕಲಾಕೃತಿಗಳ ರಂಗೋಲಿಗಳನ್ನು ಬಿಡಿಸಿ ಬೋಗಿಯನ್ನು ಸುಟ್ಟು ಪರಸ್ಪರ ಹಬ್ಬದ ಶುಭಾಶಯಗಳನ್ನು ಹೇಳಿಕೊಂಡು ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ಸಂಕೇತ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಎಸ್ ಬಸವರಾಜ್, ಕಾರ್ಯದರ್ಶಿ ಅನಿಲ್ ರಾಜ್ ಎಸ್ ಹಾಗೂ ಆಡಳಿತಾಧಿಕಾರಿ ಸಂಜನಾ ಹಾಗೂ ಶಿಕ್ಷಕರು, ಶಿಕ್ಷಕಿಯರು ಮತ್ತಿತರರು ಇದ್ದರು. ಸಂಕ್ರಾಂತಿ ಬಂತು ಮನಸಲ್ಲಿ ಮನಸ್ಸು ಸಂಕ್ರಾಂತಿ
ಬಂತು ಮನಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮ್ಮಥನ ಅಂಬುಗಳು ಕಾಲನಿಯಲ್ಲಿರುವ ರಾಜೇಂದ್ರ ಕುಮಾರ್ ಸ್ಮಾರಕ ಶಾಲೆಯಲ್ಲಿ ವಿಜೃಂಭಣೆಯಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಸಂಕ್ರಮಣ ನಿಮಿತ್ತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಬಂದು ಶಾಲಾ ಆವರಣದಲ್ಲಿ ರಂಗೋಲಿಯಿಂದ ವಿವಿಧ ಚಿತ್ರಗಳನ್ನು ಬಿಡಿಸಿ ಮಧ್ಯದಲ್ಲಿ ಕಬ್ಬುಗಳನ್ನು ಇಟ್ಟು ಅದರ ಸುತ್ತಲೂ ನೃತ್ಯವೆಸಗಿ ಸಂಭ್ರಮಿಸಿದ್ದರು. ಸಂಸ್ಥೆ ಆಡಳಿತಾಧಿಕಾರಿ ಸರಸ್ವತಿ ಪಾಟೀಲ್ ಸೇರಿದಂತೆ ಶಿಕ್ಷಕರು ಇದ್ದರು. ಸಂಕ್ರಾಂತಿ ಬಂತು ಮನಸಲ್ಲಿ ಮನಸ್ಸು ಸಂಕ್ರಾಂತಿ ಬಂತು ಮನಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮ್ಮಥನ ಅಂಬುಗಳು. ಸಿಂಧನೂರು ನಗರದಲ್ಲಿರುವ ಪಾಟೀಲ್ ಪ್ರಿ ಪ್ರೈಮರಿ ಹಾಗೂ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ನಿಮಿತ್ತ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಗ್ರಾಮೀಣ ಸೊಗಡಿನ ವಾತಾವರಣ ನಿರ್ಮಿಸಲಾಗಿತ್ತು. ಎಲ್ಲ ವಿದ್ಯಾರ್ಥಿನಿಯರು ವಿವಿಧ ಗೀತೆಗಳಿಗೆ ನೃತ್ಯವೆಸಗಿ ಸಂಭ್ರಮಪಟ್ಟರು. ಸಂಕ್ರಾಂತಿ ಬಂತು ಮನಸಲ್ಲಿ ಮನಸ್ಸು ಸಂಕ್ರಾಂತಿ ಬಂತು ಮನಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮ್ಮಥನ ಅಂಬುಗಳು. ಸುಗ್ಗಿ ಹಾಡಿನ
ಬಂದೆ ನೀ ಬಂದೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟುತ್ತದು ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮತನ ಹಾಂಬುಗಳು ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ ಸುವಾಲಿ ಹಾಡುತ್ತಾ ಕೋಲಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ ಪುಟ್ಟ ಬಾಯ ಕೆಂಪು ಕುಂಚದ ತಿದ್ದಿ ತೀಡ ಮುದ್ದು ಚಿತ್ರದ ಸೊಗಸಿಗೆ ಮನಸೋತೆ ಮರುಳೆ ಜೊತೆಗಾತಿ ಸುಗ್ಗಿ ಕಾಲದಂತೆ ಸುಗ್ಗಿ ಸಿಂಧನೂರು ತಾಲೂಕಿನ ಹೊಸಳ್ಳಿ ಇಜೆ ಕ್ಯಾಂಪ್ನಲ್ಲಿರುವ ಶ್ರೀಕೃಷ್ಣ ದೇವರ ವಿದ್ಯಾಸಂಸ್ಥೆಯಲ್ಲಿ ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಆಚರಿಸಲಾಯಿತು. ವಿದ್ಯಾರ್ಥಿಗಳು ರಂಗೋಲಿಯಿಂದ ಸ್ಕೂಲ್ನ ಆವರಣದಲ್ಲಿ ಚಿತ್ರಗಳನ್ನು ಬಿಡಿಸಿದ್ದರು. ಮನೆಯಿಂದಲೇ ವಿವಿಧ ಖಾದ್ಯಗಳನ್ನು ತಯಾರಿಸಿಕೊಂಡು ಬಂದು ಶಿಕ್ಷಕರು ಹಾಗೂ ಸ್ನೇಹಿತರೊಂದಿಗೆ ಸವಿದು ಸಂತಸಪಟ್ಟರು. ಕೆಲ ವಿದ್ಯಾರ್ಥಿಗಳು ವಿವಿಧ ಗೀತೆಗಳಿಗೆ ನೃತ್ಯ ಮಾಡಿ ನೋಡುಗರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರ ವಿದ್ಯಾಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಇ ಸುಬ್ಬಾರಾವ್, ಆಡಳಿತಾಧಿಕಾರಿ ಚಂದ್ರಕಲಾ ಪ್ರಕಾಶ್ ಸೇರಿದಂತೆ ಪ್ರಾಚಾರ್ಯರು, ಶಿಕ್ಷಕರು, ಉಪನ್ಯಾಸಕರು ಇದ್ದರು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮತನ ಅಂಬುಗಳು ಸಂಕ್ರಾಂತಿ ಚೆಲುವೆ ನೀನೇನ ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ ಕತ್ತಾಯಿತ ಆಡೋ ಮನಸ್ಸು ಚಿತ್ತ ಭಂಗ ಮಾಡೋ ಕನಸು ನಡೆಸಿದ ಪರದಾಟ ನಿನಗೆ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ಸಂಕ್ರಾಂತಿ. ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಮಾತನಾಡಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪಕ್ಷದ ಮುಂದಾಳುಗಳು, ಕಾರ್ಯಕರ್ತರು ಈ ಆಂದೋಲನದ ಅಂಗವಾಗಿ ನಿಧಿ ಸಂಗ್ರಹಿಸಲಿದ್ದಾರೆ. ಜನಪರ ಹೋರಾಟಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಎಲ್ಲ ವ್ಯಾಪಾರಸ್ಥರು ಸಹಾಯ ಮಾಡಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಸಿಪಿಎಂಎಲ್ ರೆಡ್ ಸ್ಟಾರ್ ಪಕ್ಷದಿಂದ ರಾಜ್ಯ ಸಮಿತಿ ಕರೆಯ ಮೇರೆಗೆ ಇವತ್ತು ಸಾಯಿನಿಧಿ ಸಂಗ್ರಹ ಆಂದೋಲನವನ್ನು January 15-30 ಈ ತಿಂಗಳು ನಾವು ಸಿಂಧನೂರಲ್ಲಿ ಹಮ್ಮಿಕೊಂಡಿದ್ವಿ. ರಾಜ್ಯದ ಕರೆಯ ಮೇರೆಗೆ ಇವತ್ತು ಸಿಂಧನೂರಲ್ಲಿ ಪಕ್ಷದ ಸಿಪಿಎಂಎಲ್ ರೆಡ್ ಸ್ಟಾರ್ ತಾಲೂಕು ಸಮಿತಿ ವತಿಯಿಂದ ಸಾಯಿನಿಧಿ ಸಂಗ್ರಹವನ್ನು ಮಾಡ್ತಾ ಇದ್ವಿ. ಈ ಕೋಮುವಾದ ವಿರೋಧಿ, ಬ್ರಾಹ್ಮಣ ವಿರೋಧಿ, ಬಂಡವಾಳಶಾಹಿ ವಿರೋಧಿ, ಈ
ಕಾರ್ಪೊರೇಟ್ ಹಿಂದುತ್ವ ಶಕ್ತಿಗಳ ವಿರುದ್ಧ ಹೋರಾಡಲಿಕ್ಕೆ, ಕಳೆದ ವರ್ಷ ಪೂರ್ತಿ ಹೋರಾಟ ನಡೆಸಲಿಕ್ಕೆ ಮತ್ತು ಮುಂದೂ ಕೂಡ ಹೋರಾಟ ಮಾಡಲಿಕ್ಕೆ ಮತ್ತು ಆಫೀಸು ಬಾಡಿಗೆಗೆ ಪ್ರತಿಯೊಂದು ಹಂತದ ರೈತ ಕಾರ್ಮಿಕ ಮಹಿಳೆ ಮತ್ತು ಇತರೆ ಜನಪರವಾದಂಥ ಹೋರಾಟಗಳನ್ನು ಮುನ್ನಡೆಸಲಿಕ್ಕೆ ಈ ಒಂದು ತಾಯ್ನಿಧಿ ಹಣನ ಜನರಿಂದ ಜನರಿಗೋಸ್ಕರ ಇವತ್ತು ಹಣನ್ನು ಪ್ರತಿ ವ್ಯಾಪಾರಸ್ಥರಲ್ಲಿ ಜನರಲ್ಲಿ ರೈತರಲ್ಲಿ ಕಾರ್ಮಿಕರಲ್ಲಿ ನಾವು ಒಂದು ಹಣನ ಸಂಗ್ರಹ ಮಾಡಿ ರಾಜ್ಯ ಸಮಿತಿಗೆ ಮತ್ತು ಜಿಲ್ಲಾ ಸಮಿತಿಗೆ ಕೇಂದ್ರ ಸಮಿತಿಗೆ ಹಣನ ಕಳಿಸಿಕೊಡ್ತೀವಿ. ಹಾಗಾಗಿ ಸಿಂಧನೂರಿನ ಮತ್ತು ಎಲ್ಲ ಜನತೆ ವ್ಯಾಪಾರಸ್ಥರು ರೈತರು ಕಾರ್ಮಿಕರು ಇತರೆ ನಮ್ಮ ಪಕ್ಷದಿಂದ ನಮ್ಮ ಅಂಗಡಿಗೆ ತಮ್ಮಲ್ಲಿ ನಾವು ಬರ್ತೀವಿ. ಹಾಗಾಗಿ ಉದಾರ ಆರ್ಥಿಕ ನೆರವನ್ನು ನಮ್ಮ ಹಣನ್ನು ನಮ್ಮ ಕಮ್ಯುನಿಸ್ಟ್ ಪಕ್ಷಕ್ಕೆ ಸಂಗ್ರಹಿಸಿ ನೀಡುವುದರ ಮೂಲಕ ಪಕ್ಷದ ಹೋರಾಟಕ್ಕೆ ಮುಂದಿನ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕಂತೇಳಿ ಈ ಮೂಲಕ ನಾನು ಸಿಪಿಎಂ ರಕ್ಷಣಾ ಪಕ್ಷದ ವತಿಯಿಂದ ಸಿಂಧನೂರಿನ ಪ್ರತಿಯೊಬ್ಬ ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಾಬೂಸ ಬೆಳ್ಳಟ್ಟಿ, ಹೆಚ್ಆರ್ ಹೊಸಮನಿ, ಮುದಿಯಪ್ಪ, ರುಕ್ಮಿಣಮ್ಮ, ತಿಮ್ಮಣ್ಣ, ಹುಚ್ಚರೆಡ್ಡಪ್ಪ, ಮಾನಪ್ಪ ಮತ್ತಿತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠಕ್ಕೆ ಜಿಲ್ಲಾ ಪಂಚಾಯತಿ ಸಿಇಒ ಭೇಟಿ ಪರಿಶೀಲನೆ. ಮಕರ ಸಂಕ್ರಾಂತಿ ಅಂಬಮಠಕ್ಕೆ ಹರಿದು ಬಂದ ಭಕ್ತರು. ಸಿಂಧನೂರಿನಲ್ಲಿ ಸಿದ್ದರಾಮೇಶ್ವರ ಜಯಂತಿ ಅದ್ದೂರಿ ಮೆರವಣಿಗೆ. ಸಿಪಿಐಎಂಎಲ್ ರೆಡ್ ಸ್ಟಾರ್ನಿಂದ ಸ್ಥಾಯಿ ನಿಧಿ ಸಂಗ್ರಹಕ್ಕೆ ಚಾಲನೆ. ಹಂಚಿನಾಳ್ ಕ್ಯಾಂಪ್ನಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ನಾಡಗೌಡರಿಂದ ಶಂಕುಸ್ಥಾಪನೆ. ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಸಂಭ್ರಮದಿಂದ ಸಂಕ್ರಾಂತಿ ಆಚರಣೆ. ಸಂಕೇತ್ ಫಿನಿಕ್ಸ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ. ರಾಜೇಂದ್ರ ಕುಮಾರ್ ಶಾಲೆಯಲ್ಲಿ ವಿಜೃಂಭಣೆಯಿಂದ ಸಂಕ್ರಾಂತಿ ಆಚರಣೆ. ಶ್ರೀಕೃಷ್ಣ ದೇವರಾಯ ವಿದ್ಯಾಸಂಸ್ಥೆಯಲ್ಲಿ ಸಂಕ್ರಾಂತಿ ಸಂಭ್ರಮ. ಇಲ್ಲಿಗೆ ವಿಎನ್ಎನ್ ವಾರ್ತೆಗಳು ಮುಕ್ತಾಯವಾಯಿತು. ಧನ್ಯವಾದಗಳು.